ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದರೆ? ಇಲ್ಲ, ಪ್ರೇಮ್ ಪೂಜೆ ಒಂದು ಚೆನ್ನಾಗಾಗಲಿ ಅಂತ ಒಂದು ಆಸೆ ಪಟ್ಟಿದ್ದೀನಿ. ಮುಂದಕ್ಕೆ ಸ್ಕ್ರಿಪ್ಟ್ಗಳೆಲ್ಲ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ, ಯಾಕಂದರೆ ಲಾಕ್ಡೌನ್ ಟೈಮ್ ವೇಸ್ಟ್ ಮಾಡಲಿಲ್ಲ. ಲಾಕ್ಡೌನ್ 1, ಲಾಕ್ಡೌನ್ 2, ಪ್ರೇಮ್ ಪೂಜೆ ಕೆಲಸ ಮುಗ್ದೋಗಿದ್ರು. ನಾನು ಆಗಲೇ ಬೇರೆ, ನನಗೂ ನೀವು ಹೇಳಿದಾಗ ಆ್ಯಕ್ಷನ್ ನಮಗೂ ಇಷ್ಟ, ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಎಲಿಮೆಂಟ್ಸ್ಗಳಿಗೆಲ್ಲ ಸ್ಕ್ರೀನ್ ಪ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪ್ರೇಮ್ ಪೂಜೆ ವರ್ಡಿಕ್ಟ್ ಹೇಗಿದೆ, ನೀವೆಲ್ಲ ಹೇಗೆ ಜನಗಳು ಮತ್ತು ಮಾಧ್ಯಮ ಎಲ್ಲರೂ ನೋಡಿ ಇಷ್ಟಪಟ್ಟು ಓಕೆ ಡಾಕ್ಟರ್ ಇವರ್ ಇನ್, ನೀವು ಇನ್ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಕೈ ಹಾಕೋಣಂತಿದ್ದೀನಿ, ಇಲ್ಲ ಡಾಕ್ಟರ್ ನೀವು ವಾಪಸ್ ಆಸ್ಪತ್ರೆಗೆ ಹೋಗಿ ಅಂದರೆ ಐ ಆಮ್ ರೆಡಿ ಟು ಗೋ ಬ್ಯಾಕ್ ಟು ಹಾಸ್ಪಿಟಲ್ ಹಾಗೆ. ಸೊ ಐ ಆಮ್ ಓಪನ್ ನನಗೆ. ಸೊ ಮುಂದಿನ ಪ್ರಾಜೆಕ್ಟ್ ಡಿಪೆಂಡ್ಸ್ ಅಪಾನ್ ದ ಅಕ್ಸೆಪ್ಟೆನ್ಸ್, ಹೇಗೆ ನನ್ನ ಕರ್ನಾಟಕದ ಜನ ಹೇಗೆ ಇದನ್ನು ಸ್ವೀಕಾರ ಮಾಡ್ತಾರೋ ಅದ್ರ ಮೇಲೆ ನನ್ನ ಮುಂದಿನ ಪಯಣ ನಿರ್ಭರ ಆಗಿರುತ್ತೆ ಅಷ್ಟೇ. ಓಕೆ ಸರ್, ಫೈನಲ್ ಕ್ವೆಶನ್, ಜನ ಪ್ರೇಮ ಪೂಜಮ್ನ ಯಾಕೆ ನೋಡಬೇಕು ಸರ್? ಪ್ರೇಮ ಪೂಜಮ್ ಯಾಕೆ ನೋಡಬೇಕು ಅಂತ ಯಾಕೆ ಅಂತ ಹೇಳ್ತೀನಿ, ಸಿಂಪಲ್. ಯಾಕೆಂದರೆ ಎ ಜರ್ನಿ ಆಫ್ ಎ ಜೆಂಟಲ್ಮ್ಯಾನ್. ಈಗ ಜನ ಏನು ಕೇಳ್ತಾಯಿದ್ರು, ಒಳ್ಳೆ ಪಿಕ್ಚರ್ ಕೊಡಿ, ಒಳ್ಳೆ ಸಾಹಿತ್ಯ ಕೊಡಿ, ಒಳ್ಳೆ ಸಂಗೀತ ಕೊಡಿ, ಮತ್ತು ಫೀಲಿಂಗ್ಸ್ ಕೊಡಿ, ಇಮೋಷನ್ಸ್ ಕೊಡಿ, ಛಾಯಾಗ್ರಹಣ ಕೊಡಿ, ಏನೋ ಎಲ್ಲ ಕೇಳ್ತಾಯಿದ್ರು. ನಾವ್ಯಾಕೆ ಬಾಲಿವುಡ್ ಥರ ಆಗಬಾರ್ದು, ನಾವು ಯಾರಿಗೂ ಕಡಿಮೆ ಇಲ್ಲ, KGF ಯಾವ ರೇಂಜಿಗೆ ಹೋಗಿದೆ. ಸೊ ಹಾಗಾಗಿ ನಾವು ಬುರ್ಜ್ ಖಲೀಫಾದಲ್ಲಿ ನಮ್ದೆಲ್ಲ ಬರ್ತಾ ಇದೆ. ಸೊ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಆವಾಗಲೇ ಪ್ರೂವ್ ಆಗಿದೆ. ರಿಜಿಸ್ಟರ್ ರವಿಚಂದ್ರನ್ ಸರೇ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡ ಎಷ್ಟು ಮಟ್ಟಿಗೆ ಶ್ರೇಷ್ಠ ಅಂತ. ಆಗನೇ ರವಿಚಂದ್ರನ್ ಸರ್ ಪ್ರೂವ್ ಮಾಡಿದ್ದಾರೆ, ಅಂಬರೀಷ್ ಅಣ್ಣ ಪ್ರೂವ್ ಮಾಡಿದ್ದಾರೆ. ಸೊ ನಾವು ಪ್ರೂವ್ ಮಾಡಲಿಕ್ಕೆ ಏನೂ ಇಲ್ಲ. ಬಟ್ ಏನು ವಿಷಯ ಅಂದರೆ, ಈ ಪಿಕ್ಚರ್ ಯಾಕೆ ಜನ ನೋಡಬೇಕು ಅಂದರೆ, ಆಗಲೇ ಹೇಳಿದಾಗೆ ಯಾರ್ಯಾರು ತಮ್ಮ ಜೀವನದಲ್ಲಿ ಪ್ರೀತಿಸಿದಾರೋ, ಮತ್ತು ಪ್ರೀತಿ ಅಂದರೆ ಎಲ್ಲ ಸಂಬಂಧದಲ್ಲೂ ಪ್ರೀತಿಸಿ ಸೋತಿದಾರೋ, ಗೆದ್ದಿದಾರೋ, ಸತ್ತಿದಾರೋ, ಬದುಕಿದಾರೋ, ಅಥವಾ ನಮ್ಮ ನಾವು ಏನೋ ತಂದೆ ತಾಯಿ ತಾತ, ಐ ಆಮ್ ಟಾಕಿಂಗ್ ಟು ಗ್ರ್ಯಾಂಡ್ ಪೇರೆಂಟ್ಸ್. ಸೊ ಯಾರ್ಯಾರು ಎಲ್ಲಿ ಪ್ರೀತಿಲಿ ಮಿಸ್ಟೇಕ್ ಮಾಡಿದಾರೋ ಸರಿಪಡಿಸ್ಕೊಳ್ಕೊಂಡು ಅವಕಾಶ, ಅಥವಾ ಪ್ರೀತಿಲಿ ಗೆದ್ದಿದಾರೋ ಅವ್ರಿಗೆ ನೋಡಿ ಆನಂದಿಸ್ಕೊಂಡು ಅವಕಾಶ, ಸೋತಿದಾರೋ ಮೋಟಿವೇಶನ್ ತೊಗೊಳಕ್ಕೊಂದು ಅವಕಾಶ. ಸೊ ಅದೇ ನನಗೆ ಹೇಳ್ತಾ ಇದ್ದೆ, ಇದನ್ನು ಯಾರ್ಯಾರು ತಮ್ಮ ಹೃದಯದಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೋ, ಖಂಡಿತ ಎಲ್ಲರ ಹೃದಯದಲ್ಲಿ ಪ್ರೀತಿ ಇದೆ, ಅವರೆಲ್ಲರೂ ನೋಡಬೇಕು. ಮತ್ತು ಯಾರಿಗೆ ಸಂಗೀತ ಇಷ್ಟ ಇದೆಯೋ, ಯಾರು ಸಾಹಿತ್ಯನ ಆರಾಧಕರ ಆರಾಧನೆ ಮಾಡ್ತಾರೋ, ಯಾರು ವಿಜುವಲ್ಸ್ನ ಇಷ್ಟಪಡ್ತಾರೋ ಛಾಯಾಗ್ರಹಣ, ಮತ್ತು ಯಾರು ಲವ್ಲಿ ಸ್ಟಾರ್ ಪ್ರೇಮ್ನ ಅಭಿನಯ ಮಾಸ್ಟರ್ ಅನ್ನೋದವ್ರ ಅಭಿನಯ, ಮತ್ತು ಯಾರು ವಿನ್ಯಾಸನ ಇಷ್ಟಪಡ್ತಾರೋ. ಈಗ ಕೆಲವು ಸೆಟ್ ಆಫ್ ಆಡಿಯನ್ಸು ಬರೀ ಸಿನಿಮಾಗ್ರಿ ನೋಡೋಕೆ ಬರ್ತಾರೆ, ಕೆಲವು ಆಡಿಯನ್ಸು ಮ್ಯೂಸಿಕ್ ನೋಡೋಕೆ ಬರ್ತಾರೆ, ಕೆಲವು ಆಡಿಯನ್ಸ್ ಪರ್ಫಾರ್ಮೆನ್ಸ್ ನೋಡ್ತಾರೆ. ಸೊ ಇದು ಅಮಲ್ಗಮೇಷನ್, ಎಲ್ಲ ಎಲಿಮೆಂಟು ನಿಮಗಿದೆ ಇಲ್ಲಿ. ಸೊ ಈ ಎಲ್ಲ ಎಲಿಮೆಂಟು ನಿಮ್ಮ ಮೂವಿಲಿ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡೋದು, ನೀವೇ ಕೇಳಿದ್ರಿ, ಒಂದು ಒಳ್ಳೆಯ ಸದ್ಭಿರುಚಿಯ ಚಲನಚಿತ್ರ, ಸಂಗೀತಮಯ, ಸಾಹಿತ್ಯಮಯ, ಅಭಿನಯ ಮತ್ತು ಛಾಯಾಗ್ರಹಣ ಇರುವಂಥ ಚಲನಚಿತ್ರ ಕೊಡಿ ಕೊಡಿ ಅಂತ ನೀವು ಕೇಳಿದ್ರಿ, ತಪಾಸು ಮಾಡಿ ಅಂತ ಹೇಳಿದ್ರಿ, ಅದು ನಾವು ಕೊಟ್ಟಿದ್ದೇವೆ. ಈಗ ನೀವು ಕೇಳೋದಕ್ಕೆ ನಾವು ಕೊಟ್ಟಿದ್ದೇವೆ, ಇದು ನಿಮ್ಮ ಕೈಲಿದೆ. ಸೊ ಫಾರ್ ದಿಸ್ ರೀಸನ್ ನೀವು ನೋಡಬೇಕು. ನಾನು ಅದನ್ನು ಹೇಳೋದು, ಪ್ರೇಮ ಪೂಜ್ಯಮ ಒಂದು ಚಲನಚಿತ್ರ ಅಲ್ಲ, ಅದೊಂದು ತಪಸ್ಸು, ಇಟ್ಸ್ ಎ ಪೆನೆನ್ಸ್. ಸೊ ಈ ಪೆನೆನ್ಸಿಗೆ ನೀವೇ ಬಂದು ಪ್ರತ್ಯಕ್ಷರಾಗಿ ಆಶೀರ್ವಾದ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮ ಚಿತ್ರಗಳು ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.